ಬಜೆಟ್ ತ್ರೀ ಪಾಯಿಂಟ್ ಓ ಸರ್ಕಾರದ ಮೊದಲ ಬಜೆಟ್ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಬಹಳಷ್ಟು ನಿರೀಕ್ಷೆಗಳಿದ್ವು ಯಾವ ಯಾವ ವಲಯಕ್ಕೆ ಯಾವೆಲ್ಲ ಹೊಸ ಯೋಜನೆಗಳು ಘೋಷಣೆ ಆಗಬಹುದು ಯಾವುದಕ್ಕೆಲ್ಲ ರಿಯಾಯಿತಿ ಸಿಗಬಹುದು ಮಹಿಳೆಯರಿಗೆ ರೈತರಿಗೆ ಕೈಗಾರಿಕೋದ್ಯಮಿಗಳಿಗೆ ಯಾವ ರೀತಿಯಾದಂತಹ ಒಂದಷ್ಟು ಅವಕಾಶಗಳನ್ನ ಈ ಒಂದು ಬಜೆಟ್ನಲ್ಲಿ ನಲ್ಲಿ ಮಾಡಿಕೊಡಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು ಕಾರಣ ಅವರ ಒಂದು ಚುನಾವಣಾ ಸಂದರ್ಭದಲ್ಲಿ ಆದಂತಹ ಒಂದಷ್ಟು ತಪ್ಪುಗಳನ್ನು ತೆಗೆದುಕೊಂಡು ಆ ಮೂಲಕವಾಗಿ ಈ ಬಜೆಟ್ನಲ್ಲಿ ಅದೆಲ್ಲವನ್ನು ಕೂಡ ರಿಪೇರ್ ಮಾಡಿಕೊಳ್ಳುವ ಕೆಲಸ ಆಗಬಹುದು ಅಂತ ಹಾಗಿದ್ರೆ ತೆರಿಗೆ ವಿನಾಯಿತಿ ಇದೆಯಾ ಅಂದ್ರೆ ಮೂರರಿಂದ ಏಳು ಲಕ್ಷ ರೂಪಾಯಿವರೆಗೆ ಶೇಕಡಾ ಐದರಷ್ಟು ತೆರಿಗೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಮೇಲ್ಪಟ್ಟವರಿಗೆ ಶೇಕಡ ಹತ್ತರಷ್ಟು ತೆರಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಇರ್ತಕ್ಕಂಥವರಿಗೆ ಶೇಕಡ ಹದಿನೈದರಷ್ಟು ತೆರಿಗೆ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಮೇಲ್ಪಟ್ಟವರಿಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಹದಿನೈದು ಲಕ್ಷ ರೂಪಾಯಿ ಮೇಲ್ಪಟ್ಟವರಿಗೆ ಶೇಕಡ ಮೂವತ್ತರಷ್ಟು ತೆರಿಗೆ ಆದಾಯ ತೆರಿಗೆ ಪಾವತಿದಾರರ ಭಾರ ಇಳಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಮನ್ಸು ಮಾಡಿಲ್ವಾ ಅಂತ ಅಂದ್ರೆ ಸೊನ್ನೆಯಿಂದ ಮೂರು ಲಕ್ಷ ಏನು ಆದಾಯ ತೆರಿಗೆಯನ್ನ ಇರುತ್ತೆ ಸೊ ಅವರಿಗೆ ಯಾವುದೇ ರೀತಿಯಾದಂತಹ ತೆರಿಗೆ ವಿನಾಯಿತಿ ಇಲ್ಲ ಅದರ ಮೇಲ್ಪಟ್ಟವರಿಗೆ ಕೊಂಚ ರಿಲೀಫನ್ನು ಕೊಟ್ಟಿದ್ದಾರೆ ಸಹಜವಾಗಿ ಪ್ರತಿ ಬಾರಿಯ ಬಜೆಟ್ನಲ್ಲಿ ಎಲ್ಲರೂ ಕೂಡ ಎದುರು ನೋಡೋದು ಆದಾಯ ತೆರಿಗೆಯಲ್ಲಿ ಏನಾದರೂ ವಿನಾಯಿತಿಗಳನ್ನು ಕೊಡಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಈ ಒಂದು ಬಜೆಟ್ನಲ್ಲೂ ಕೂಡ ಅದೇ ರೀತಿಯಾದಂತಹ ನಿರೀಕ್ಷೆಗಳನ್ನ ಇಟ್ಟುಕೊಂಡು ಎದುರು ನೋಡ್ತಾ ಇದ್ದವರಿಗೆ ಮೂರರಿಂದ ಏಳು ಲಕ್ಷ ಆದಾಯವನ್ನು ಹೊಂದಿರತಕ್ಕಂಥವರು ತೆರಿಗೆದಾರರಿಗೆ ಅವರಿಗೆ ಶೇಕಡಾ ಐದು ಪರ್ಸೆಂಟನ್ನು ವಿನಾಯಿತಿ ಕೊಟ್ಟಿದ್ದಾರೆ ಎರಡು ರೀತಿಯ ಸ್ಲ್ಯಾಬ್ಗಳನ್ನು ಇರೋದು ಹಳೆಯದು ಮತ್ತು ಹೊಸದು ಸೊ ಈ ಒಂದು ಇದರಲ್ಲಿ ಏಳರಿಂದ ಹತ್ತು ಲಕ್ಷ ಈ ಅಮೌಂಟ್ ಏನು ತೆರಿಗೆಯನ್ನು ಪಾವತಿ ಮಾಡ್ತಾ ಇರ್ತೀರಿ ಸೊ ಅಂಥವರಿಗೆ ಆ ಆದಾಯದ ವಿನಾಯಿತಿಯನ್ನು ಶೇಕಡ ಹತ್ತು ನಷ್ಟು ಕೊಟ್ಟಿದ್ದಾರೆ ಇದು ತೆರಿಗೆ ವಿನಾಯಿತಿ ಸಂಬಂಧಿತವಾದಂತಹ ನ್ಯೂಸ್ ಹೈಲೈಟ್ಸ್ ಬಜೆಟ್ನಲ್ಲಿ ಸಿಕ್ಕಿರುವಂಥದ್ದು ಸಹಜವಾಗಿ ತೆರಿಗೆ ಪಾವತಿದಾರರು ಎದುರು ನೋಡುವಂತಹ ಒಂದು ವಿನಾಯಿತಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸ್ಲಾಬ್ನಲ್ಲಿ ಎಷ್ಟೆಷ್ಟು ಬದಲಾವಣೆಯನ್ನ ತರಲಾಗಿದೆ ಅಂತ ಹನ್ನೆರಡರಿಂದ ಹದಿನೈದು ಲಕ್ಷ ಆದಾಯ ಹೊಂದಿರುವಂತವರಿಗೆ ಹದಿನೈದು ಪರ್ಸೆಂಟ್ ಹದಿನೈದು ಲಕ್ಷ ಮೇಲ್ಪಟ್ಟವರಿಗೆ ಮೂವತ್ತು ಪರ್ಸೆಂಟ್ನಷ್ಟು ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಆದರೆ ಸೊನ್ನೆಯಿಂದ ಮೂರು ಲಕ್ಷ ಏನಿದೆ ಅಂಥವರಿಗೆ ಯಾವುದೇ ರೀತಿಯ ವಿನಾಯಿತಿಗಳನ್ನ ಕೊಟ್ಟಿಲ್ಲ ಅದು ಯಥಾವತ್ತಾಗಿ ಮುಂದುವರಿಯುತ್ತೆ ಸೊ ಗಮನಿಸ್ತಾ ಇದ್ವಿ ನಾವು ಟ್ಯಾಕ್ಸ್ ನಲ್ಲಿ ಚೇಂಜಸ್ ಮಾಡ್ತಾರಾ ಅನ್ನೋ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿದೆ ಅಂದರೆ ಆ ಸೊನ್ನೆ ಟು ಮೂರು ಲಕ್ಷ ಯಾರಿಗೆ ಆದಾಯ ಇತ್ತು ಅವರಿಗೆ ನಿಲ್ಲು ಹಿಂದಿನ ಟ್ಯಾಕ್ಸ್ ರಿಜೀಮ್ನಲ್ಲೂ ಕೂಡ ನಿಲ್ಲಿತ್ತು ಮೂರರಿಂದ ನೆಕ್ಸ್ಟ್ ನಮಗೆ ಆರು ಲಕ್ಷದ ತನಕ ಹಿಂದಿನ ಸ್ಲಾಬ್ ಏನಿತ್ತು ಅದನ್ನ ಏಳು ಲಕ್ಷದ ತನಕ ಏರಿಕೆ ಮಾಡಿದ್ದಾರೆ ಅಂದ್ರೆ ಒಂದು ಲಕ್ಷ ಜಾಸ್ತಿ ಮಾಡಿದ್ದಾರೆ ಸೊ ಫೈವ್ ಪರ್ಸೆಂಟ್ ಮೂರರಿಂದ ಏಳು ಲಕ್ಷ ಯಾರು ಸ್ಯಾಲ್ರಿಯನ್ನು ತಗೊಳ್ತಾರೆ ಅವರು ಫೈವ್ ಪರ್ಸೆಂಟ್ ಅನ್ನು ಕಟ್ಟಬೇಕು ಅಂದ್ರೆ ಇಲ್ಲಿ ಒಂದು ಮೈನರ್ ಚೇಂಜ್ ಮಾಡಿದ್ದಾರೆ ಏಳರಿಂದ ಹತ್ತು ಲಕ್ಷ ಯಾರು ಸ್ಯಾಲರಿಯನ್ನ ಅಥವಾ ಆದಾಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅವರು ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ ಸೊ ಹಿಂದಿನ ಟ್ಯಾಕ್ಸ್ಗೂ ಹಿಂದಿನ ಟ್ಯಾಕ್ಸ್ ಲ್ಯಾಬ್ಗೂ ಈಗಿನ ಟ್ಯಾಕ್ಸ್ ಲ್ಯಾಬ್ಗೂ ಮೈನರ್ ಮೈನರ್ ಚೇಂಜಸ್ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಹಿಂದೆ ಇದ್ದಿದ್ದು ಹೇಗಪ್ಪ ಅಂತ ಹೇಳಿದ್ರೆ ಆರರಿಂದ ಒಂಬತ್ತು ಲಕ್ಷ ಯಾರಿಗೆ ಸ್ಯಾಲ್ರಿ ಇರ್ತಾ ಇತ್ತು ಅಥವಾ ಆದಾಯ ಇರ್ತಾ ಇತ್ತು ಅವ್ರು ಹತ್ತು ಪರ್ಸೆಂಟ್ ಕಟ್ಟಬೇಕಾಗಿತ್ತು ಇನ್ಮೇಲೆ ಏಳರಿಂದ ಹತ್ತು ಲಕ್ಷಕ್ಕೆ ಹತ್ತು ಪರ್ಸೆಂಟ್ನ ಸ್ಲ್ಯಾಬು ಬಂದು ಬೀಳ್ತಾ ಇದೆ ಹತ್ತರಿಂದ ಹನ್ನೆರಡು ಲಕ್ಷ ಯಾರಿಗೆ ಆದಾಯ ಇದೆ ವಾರ್ಷಿಕವಾಗಿ ಅವರು ಹದಿನೈದು ಪರ್ಸೆಂಟ್ನಷ್ಟು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಹನ್ನೆರಡರಿಂದ ಹದಿನೈದು ಲಕ್ಷ ಸೋರ್ಸ್ ಆಫ್ ಇನ್ಕಮ್ ಯಾರಿಗೆ ಆ್ಯನ್ಯಲಿ ಇರ್ತಾ ಇತ್ತು ಅವರು ಇಪ್ಪತ್ತು ಪರ್ಸೆಂಟ್ ಹಿಂದೆ ಕೂಡ ಇಷ್ಟೇ ಇತ್ತು ಚೇಂಜಸ್ ಆಗಿರೋದು ಎಲ್ಲಿ ಅಂದರೆ ಮಿಡಲ್ ಕ್ಲಾಸ್ ಎಂಪ್ಲಾಯೀಸ್ ಸ್ಯಾಲ್ರಿಯನ್ನು ಅಥವಾ ಮಿಡಲ್ ಕ್ಲಾಸ್ ಆದಾಯದಲ್ಲಿ ಆದಾಯ ತೆರಿಗೆ ಪಾವತಿದಾರರ ಭಾರವನ್ನ ಈ ಮೂಲಕ ಇಳಿಸ್ತಾ ಇದೆ ಆದಾಯ ತೆರಿಗೆಯಲ್ಲಿ ಮೈನರ್ ಚೇಂಜಸ್ ನಲ್ಲಿ ಉಡುಗೊರೆ ಟಾರ್ಗೆಟ್ ಮಿಡಲ್ ಕ್ಲಾಸ್ ಎಂಪ್ಲಾಯೀಸ್ ಅನ್ನೋದು ಸ್ಪಷ್ಟ ಆಮೇಲೆ ಇದಕ್ಕೆ ಇನ್ನೊಂದು ಆಡ್ ಆನ್ ಏನಪ್ಪಾ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಹಿಂದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಇತ್ತು ಈಗ ಅದನ್ನ ಎಪ್ಪತ್ತೈದು ಸಾವಿರಕ್ಕೆ ಲಿಮಿಟ್ ನ ಹಾಕಿದ್ದಾರೆ ಅಂದ್ರೆ ಈಗ ನೀವು ಹತ್ತು ಲಕ್ಷ ಸಂಬಳ ತಗೊಳ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ ವರ್ಷಕ್ಕೆ ಸೊ ನಿಮಗೆ ಸೊನ್ನೆಯಿಂದ ಮೂರು ಲಕ್ಷ ತನಕ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಉಳಿದ ಏಳು ಲಕ್ಷದಲ್ಲಿ ಎಪ್ಪತ್ತೈದು ಸಾವಿರ ಡಿಡಕ್ಷನ್ ಅಂದ್ರೆ ಫ್ಲಾಟ್ ಆಗಿ ಅದರಲ್ಲಿ ಸೇವಿಂಗ್ಸ್ ರೀತಿ ನಿಮಗೆ ಕಾಣಿಸುತ್ತೆ ಉಳಿದಿದ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಸೊ ಅಲ್ಲಿಗೆ ನಿಮಗೆ ಟೋಟಲ್ ಸೇವಿಂಗ್ಸ್ ಆಗ್ತಾ ಇರೋದು ಹದಿನೇಳು ಸಾವಿರದ ಐನೂರು ರೂಪಾಯಿ ಹಾಗಾದ್ರೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಆರ್ಥಿಕ ತಜ್ಞರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಬನ್ನಿ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಈ ಬಾರಿಯ ಬಜೆಟ್ ಅಲ್ಲಿ ಸಂಬಳದಾರರಿಗೆ ಒಂದು ಕೊಡುಗೆ ಅಂತಾನೆ ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಬಹಳ ದಿನಗಳ ಏನು ನಮ್ಮ ನಿರೀಕ್ಷೆ ಇತ್ತು ಸ್ಟ್ಯಾಂಡರ್ಡ್ ರಿಡಕ್ಷನ್ ನ ಐವತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಎಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿನ ಹೆಚ್ಚು ಮಾಡಿದ್ದಾರೆ ಇದು ಬಹಳ ಮುಖ್ಯ ಆಗುತ್ತೆ ಕೂಡ ಎರಡನೇದಾಗಿ ತೆರಿಗೆ ಸ್ಲ್ಯಾಬ್ ದರಗಳೇನಿತ್ತು ಅದರಲ್ಲೂ ಕೂಡ ಒಂದು ಲಕ್ಷನ ಜಾಸ್ತಿ ಮಾಡಿದರೆ ಅಂದರೆ ಹೋದ ವರ್ಷ ನಿಮ್ಮ ಆದಾಯದಲ್ಲಿ ಮೂರು ಲಕ್ಷದಿಂದ ಆರು ಲಕ್ಷದ ಆದಾಯಕ್ಕೆ ಮೊದಲ ಮೂರು ಲಕ್ಷಕ್ಕೆ ತೆರಿಗೆ ಇದ್ದಿಲ್ಲ ಮೂರು ಲಕ್ಷದಿಂದ ಆರು ಲಕ್ಷದ ಆದಾಯಕ್ಕೆ ಐದು ಪರ್ಸೆಂಟ್ ಆರರಿಂದ ಒಂಬತ್ತು ಲಕ್ಷಕ್ಕೆ ಹತ್ತು